ನೋಡಿ ನಾವು ಇವತ್ತು ಗದಗ ಜಿಲ್ಲೆಯ ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಗದಗ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿದ್ದೀವಿ ಇವತ್ತು ನಮ್ಮ ಜೊತೆ ನಮ್ಮ ಗದಗ ಜಿಲ್ಲೆಯ ಎಸ್ ಪಿ ಸಾಹೇಬರಿದ್ದಾರೆ ಅವ್ರನ್ನ ಒಂದು ಒಂದೆರಡು ಮೂರು ಕ್ವಶನನ್ನು ಕೇಳಬೇಕಂತ ನಾನು ಬಂದಿದ್ದೀನಿ ಅವ್ರು ಏನು ಹೇಳ್ತಾರೋ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ ಸರ್ ನಮಸ್ಕಾರ ಇವತ್ತು ಜ ಗದಗ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಡೆಸ್ತಾ ಇದ್ದೀರಾ ಈ ಜಿಲ್ಲಾ ಸಿಬ್ಬಂದಿಗೆ ನಿಮ್ಮ ಪೊಲೀಸ್ ಸಿಬ್ಬಂದಿಗೆ ಈ ಕ್ರೀಡಾಕೂಟ ಎಷ್ಟು ಅವಶ್ಯಕತೆ ಅನ್ನೋದನ್ನು ನಿಮ್ಮ ಪ್ರಕಾರ ಹೇಳ್ತೀರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಗದಗ ಜಿಲ್ಲೆಯಲ್ಲಿ ಕ್ರೀಡಾಕೂಟ ಪೊಲೀಸ್ ಕ್ರೀಡಾಕೂಟನ ಆಯೋಜಿಸಿದೀವಿ ಇದು ಕಳೆದ ಡಿಸೆಂಬರ್ನಲ್ಲಿ ನಡಿಬೇಕಿತ್ತು ಹಾಗೂ ಕಾರಣಾಂತರಗಳಿಂದ ಸ್ವಲ್ಪ ಮುಂದೂಡಿದೀವಿ ಕೊರೋನಾ ಹಾಗೂ ಇನ್ನಿತರ ವಿಷಯಗಳಿಂದ ಬಹಳಷ್ಟು ಅವಶ್ಯಕತೆ ಇದೆ ಯಾಕೆಂದರೆ ಇದು ವರ್ಷಕ್ಕೊಂದು ಸಲ ನಡೆಸಿದ್ರೂ ಇದೊಂದು ಕ್ರೀಡಾ ಮನೋಭಾವ ಹಾಗೂ ಆರೋಗ್ಯದ ಕಡೆ ಗಮನ ಹರಿಸುವಂಥ ಒಂದು ಮನೋಭಾವನ ಪೊಲೀಸ್ ಸಿಬ್ಬಂದಿಗಳಲ್ಲಿ ತುಂಬುತ್ತೆ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಸಿಬ್ಬಂದಿಗಳು ವರ್ಷ ಪೂರ್ತಿ ಕಾಯ್ತಾ ಇರ್ತಾರೆ ಹಾಗೂ ಪ್ರಿಪರೇಷನ್ ಕೂಡ ಮಾಡ್ಕೋತಾ ಇರ್ತಾರೆ ಹಾಗಾಗಿ ನಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ನ ಹೊರತರೋ ಉದ್ದೇಶದಿಂದ ಒಂದಾದರೆ ಎರಡನೇದು ನಮ್ಮಲ್ಲಿ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳಿಗೆ ಆರೋಗ್ಯ ಹಾಗೂ ದೈಹಿಕ ಸಾಮರ್ಥ್ಯದ ಬಗ್ಗೆ ಅರಿವು ಮೂಡಿಸಲು ಈ ಕ್ರೀಡಾಕೂಟ ಭಾಳ ಸಹಕಾರಿಯಾಗುತ್ತೆ ಸರ್ ಇವಾಗ ನೀವು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಇದು ಎಷ್ಟನೇ ಡಿಸ್ಟಿಕ್ಕಿನ ಕ್ರೀಡಾಕೂಟನೂ ನೀವು ನಡೆಸ್ಕೊಡ್ತಾ ಇದ್ದೀವಿ ಇದು ಮೊದಲನೇದು ಇದು ಎರಡು ಸಾವಿರದ ಇಪ್ಪತ್ತು ಡಿಸೆಂಬರಲ್ಲಿ ಏನಾಗಬೇಕಾಗಿತ್ತು ಅದು ಈಗ ಮೂರು ತಿಂಗಳು ಡಿಲೇ ಆಗಿ ಇವಾಗ ಮಾಡ್ತಾಯಿದ್ದೀವಿ ಈಗ ನಿಮ್ಮ ಪೊಲೀಸ್ ಸಿಬ್ಬಂದಿಗೆ ನೀವು ಈ ಕ್ರೀಡಾಕೂಟದ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಭಾಷಣದಲ್ಲಿ ಹೇಳಿದಂಗೆ ಸ್ಪೋರ್ಟ್ಸ್ ಮೆನ್ಶಿಪ್ಪಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಇಲ್ಲಿ ಗೆಲುವು ಸೋಲು ಅನ್ನೋದಕ್ಕಿಂತ ಭಾಗವಹಿಸೋದು ಬಹಳ ಮುಖ್ಯ ಆಮೇಲೆ ಯಾರಿಗೆದರೂ ಪೊಲೀಸ್ ಗೆದ್ದಂಗೆ ಇಲ್ಲಿ ಸೊ ಎಲ್ಲರೂ ಪೊಲೀಸ್ ಇಲಾಖೆಯ ಒಂದು ಘನತೆ ಗೌರವ ಹಾಗೂ ಶಿಸ್ತನ್ನು ಮನ ಮನದಟ್ಟು ಮಾಡಿಕೊಂಡು ಈ ಕ್ರೀಡಾಫೀಲ್ಡಲ್ಲಿ ಭಾಗವಹಿಸಬೇಕು ಹಾಗೂ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಗೆ ಮೇಲೆ ಜನರಿಟ್ಟು ಭರವಸೆಯನ್ನು ಹೆಚ್ಚು ಮಾಡೋದೇ ಕೆಲಸ ಮಾಡಬೇಕು ಅಂತ ನಾನು ಭಾವಿಸ್ತೀನಿ ಸರ್ ಇವಾಗ ಸ್ಪೋರ್ಟ್ಸ್ಗೆ ಎಲ್ಲ ಇಲ್ಲಿ ಪೊಲೀಸರು ನೆರೆದಿದ್ದಾರೆ ಎಲ್ಲ ನಿಮ್ಮ ಪೊಲೀಸ್ ಸಿಬ್ಬಂದಿ ನೆರೆದಿದ್ದಾರೆ ಈ ಟೈಮಲ್ಲಿ ಗದಗ ಡಿಸ್ಟಿಕಲ್ಲಿ ಇರುವಂಥ ಎಲ್ಲ ಕರ್ತವ್ಯಗಳನ್ನು ಯಾವ ರೀತಿ ನಿಭಾಯಿಸಲಿಕ್ಕೆ ನೀವು ಸಜೆಷನ್ ಕೊಟ್ಟಿದ್ದೀರಾ ಇಲ್ಲ ಈಗ ಎಲ್ಲ ಪೊಲೀಸ್ ಸಿಬ್ಬಂದಿನೂ ಇಲ್ಲಿಲ್ಲ ಭಾಗವಹಿಸುವಂಥ ಸಿಬ್ಬಂದಿ ಮಾತ್ರ ಇಲ್ಲಿದ್ದು ಉಳಿದ ನಮ್ಮ ಎಸೆನ್ಷಿಯಲ್ ಡ್ಯೂಟೀಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಬಂದೋಬಸ್ತ್ ಇರ್ಬೋದು ಅದನ್ನು ನಿರ್ವಹಿಸೋ ಕೂಡ ನಮ್ಮಲ್ಲಿ ಏನು ಸಿಬ್ಬಂದಿಗಳ ಅವಶ್ಯಕತೆ ಇದೆ ಅದನ್ನು ಕೂಡ ನಾವು ಎಲ್ಲೆಲ್ಲಿ ನಿಯೋಜಿಸಬೇಕು ಅವ್ರನ್ನ ನಿಯೋಜಿಸ್ಕೊಂಡಿದ್ದೀವಿ ನಮ್ಮ ಕ್ರೀಡಾಕೂಟದಿಂದ ಕಾನೂನು ಸುವಸ್ಥೆಗಾಗಲಿ ಅಥವಾ ಪೊಲೀಸಿಂದ ದೈನಂದಿನ ಕರ್ತವ್ಯಗಳಾಗಲಿ ಯಾವ ರೀತಿ ತೊಂದರೆ ಆಗದೇ ಇರೋ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ ಆಮೇಲೆ ಈ ಭಾಗವಹಿಸುವಂಥ ಎಲ್ಲ ಸಿಬ್ಬಂದಿಗಳಿಗೆ ಉಪಹಾರ ಮತ್ತು ಊಟದ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಮೂರು ದಿವಸಗಳಿಗೂ ನಾವು ಮಾಡ್ಕೊಂಡಿದ್ದೀವಿ ಇವತ್ತು ಸಂಜೆ ಬಡಕನ್ನ ಕೂಡ ವ್ಯವಸ್ಥೆ ಆಗಿದೆ ಸಿಬ್ಬಂದಿಗಳಿಗೆ ಯಾವುದೇ ರೀತಿ ಕೊರತೆ ಆಗದೆರೋ ರೀತಿಯಲ್ಲಿ ನಾವು ಇದು ವಾರ್ಷಿಕ ಕ್ರೀಡಾಕೂಟನೂ ಜರುಗಿಸ್ತೀವಿ ಸರಿ ಸರ್ ಈ ಟಿ ವಿ ಟ್ವೆಂಟಿ ತ್ರೀಯಿಂದ ಈ ಗದಗ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಶುಭಾಶಯನ ಹೇಳ್ತೀನಿ ಸರ್